ವ್ಯಾಸರಾಜಗುರುಸಾರೂಹೊಮ್ಮರು ಚಕ್ರತೀರ್ಥದಲ್ಲಿ ಮುಖ್ಯಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಮುಖ್ಯಪ್ರಾಣದೇವರ ಪ್ರತಿಷ್ಠಾಪನಾ ವಿಚಾರದಲ್ಲಿ ವಾಸಿನಂಚಕ್ರತೀರ್ಥಸ್ಯ ದಕ್ಷಿಣಸ್ಥಗಿರೌ ಸದಾ ತುಂಗಾಂಬೂದಿತರಂಗಸ ವಾತೇನ ಪರಿಶೋಭಿತೇ ಅಂತ ಹೇಳ್ತಾ ಅದರ ಸುಂದರವಾದ ತಾತ್ಪರ್ಯವನ್ನು ಬಿಡಿಸ್ತಾ ಇದ್ದಾರೆ ನಾನಾ ದೇಶಾಗತೈ ಸದ್ವಹಿ ಅಂಬೋದಿಕ್ಕೆ ಭಗವಂತ ಮತ್ತು ಜೀವರಿಗಿರತಕ್ಕಂಥ ಭೇದ ಅಥವಾ ಭಗವಂತನಿಗೆ ಯಾರೂ ಪ್ರೇರಕರು ಇಲ್ಲ ಇತ್ಯಾದಿ ಅರ್ಥಗಳನ್ನು ಚಿಂತನೆ ಮಾಡುತ್ತಾ ಅಂತಹ ಅನುಸಂಧಾನದಿಂದ ಕೂಡಿದವರು ಮಾಡತಕ್ಕಂತಹ ಪೂಜೆಗಳನ್ನು ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ ಅಂತ ವಿವರಣೆ ಕೊಟ್ಟು ಹೇಗೆ ಪೂಜೆ ಮಾಡಬೇಕು ಅನ್ನೋದರಲ್ಲಿ ಧೂಪದೀಪಾದಿನೈವೇದ್ಯೈ ಪಂಚಕಾದ್ಯೆಶ್ಚ ಶಕ್ತಿತಃ ಅಂತ ಹೇಳಿದರು ಧೂಪದೀಪಾದಿನೈವೇದ್ಯ ಅನ್ನೋದಕ್ಕೆ ಧೂತ್ಕಾರಾತ್ ಧೂಪ ಪ್ರಕಾಶಮಾನತ್ವ ದೀಪ ಆದಿ ಆದಿ ಕಾರಣನು ಭಗವಂತನು ಹೀಗೆ ತಾತ್ಪರ್ಯಗಳನ್ನು ಗ್ರಹಣ ಮಾಡ್ತಾ ಪಂಚಕಾದ್ಯೈಶ್ಚ ಶಕ್ತಿತಃ ಅಂತಂದರು ಏನು ಪಂಚಕಾದ್ಯಗಳನ್ನು ನೈವೇದ್ಯವನ್ನು ಮಾಡಬೇಕು ಅಂತ ತಾತ್ಪರ್ಯ ಕಾಣಿಸ್ತದೆ ಪಂಚಕಾದ್ಯ ಅಂತಂದರೆ ಏನು ದ್ರಾಕ್ಷಿ ಗೋಡಂಬಿ ಖರ್ಜೂರ ಕಲ್ಸಕ್ಕರೆ ಬಾದಾಮಿ ಇವುಗಳನ್ನು ನೈವೇದ್ಯ ಅಂತ ತಾತ್ಪರ್ಯ ಹಾಗೆಯೇ ಸಾಮಾನ್ಯ ತಾತ್ಪರ್ಯವನ್ನು ವ್ಯಾಸರಾದಿಗುರು ಸಾರ್ವಭೌಮರು ಕೊಡೋರಲ್ಲ ಇದು ಮೇಲ್ನೋಟಕ್ಕೆ ನಮಗೆ ಹಾಗೆ ಅನಿಸಿದರೂ ಅವರ ತಾತ್ಪರ್ಯ ಅಂತರಾಳ ಬೇರೆ ಇದೆ ಏನು ಪಂಚಖಾದ್ಯ ಅಂದರೆ ಏನು ಪಂಚ ಖ ಅದ್ಯ ಮೂರು ಶಬ್ದಗಳಾಗಿ ಅದನ್ನು ವಿವರಣೆ ಮಾಡಿಕೊಂಡ್ರೆ ಪಂಚ ಐದು ಖ ಇಂದ್ರಿಯಗಳು ಖಂ ಮನಃ ಅಥವಾ ಖಂ ಇಂದ್ರಿಯಾಣಿ ಈ ಎರಡು ಅರ್ಥ ಇದೆ ಐದು ಇಂದ್ರಿಯಗಳು ಅಂತ ಅರ್ಥ ಪಂಚಖ ಅಂತಂದರೆ ಐದು ಇಂದ್ರಿಯಗಳು ಅಂತ ಅರ್ಥ ಐದು ಇಂದ್ರಿಯಗಳು ಇವುಗಳು ಏನಾಗಿದ್ದಾವೆ ಅದ್ಯಗಳು ಅಂತ ಅರ್ಥ ಅವು ಚೆನ್ನಾಗಿ ಉಣ್ಣುವವು ವಿಷಯಗಳನ್ನು ಎಷ್ಟು ಕೊಟ್ಟರೂ ಇಂದ್ರಿಯಗಳಿಗೆ ಸಾಲಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಇಂದ್ರಿಯಗಳು ಸ್ವೀಕಾರ ಮಾಡ್ತಾನೇ ಇರ್ತದೆ ವಿಷಯಗಳನ್ನು ಹಾಗಾಗಿ ಪಂಚ ಖ ಅದ್ಯ ಅಂತಂದರೆ ಐದು ಇಂದ್ರಿಯಗಳು ಉಣತಕ್ಕಂತಹ ವಿಷಯ ಪದಾರ್ಥಗಳು ಯಾವುದು ಐದು ಇಂದ್ರಿಯಗಳು ಉಣತಕ್ಕಂಥ ವಿಷಯ ಪದಾರ್ಥಗಳು ಯಾವುದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬತಕ್ಕಂತಹ ಐದು ವಿಷಯಗಳನ್ನು ಐದು ಇಂದ್ರಿಯಗಳು ಸದಾ ಉಣ್ತಿರ್ತದೆ ಕಣ್ಣು ರೂಪವನ್ನು ಕಿವಿ ಶಬ್ದವನ್ನು ಚರ್ಮ ಸ್ಪರ್ಶವನ್ನು ರಸ ನಾಲಿಗೆ ರಸವನ್ನು ಮೂಗು ಗಂಧವನ್ನು ಉಣ್ತಾನೇ ಇರ್ತದೆ ಇಷ್ಟು ಸಾಕಾಯಿತು ಮನೆಗೆ ಅಂತ ಅನ್ನೋದೇ ಇಲ್ಲ ಅದು ಅವು ವಿಪರೀತವಾಗಿರತಕ್ಕಂತಹ ವಿಷಯಾಸಕ್ತಿಯನ್ನು ಇಂದ್ರಿಯಗಳು ತೋರಿಸ್ತಾನೇ ಇರ್ತದೆ ಹಾಗಾಗಿ ಪಂಚಖಾದ್ಯ ಅಂತಂದರೆ ಐದು ಇಂದ್ರಿಯಗಳು ಮತ್ತು ಅವುಗಳು ಉಣತಕ್ಕಂಥ ವಿಷಯಗಳು ಇಂತಹ ವಿಷಯಗಳು ಇವುಗಳನ್ನೇ ಚಿಂತನೆ ಮಾಡಿ ಭಗವಂತನಿಗೆ ಅರ್ಪಿಸಿಬಿಡಿ ಅಂತಂದರು ಪಂಚಕಾದ್ಯೈಶ್ಚ ಶಕ್ತಿತಃ ಅಂತಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಅಥವಾ ದೇವರಿಗೆ ಏನನ್ನ ನೈವೇದ್ಯ ಮಾಡಬೇಕು ಐದು ಇಂದ್ರಿಯಗಳ ವಿಷಯಗಳನ್ನೇ ನಿವೇದನ ಮಾಡಿಬಿಡಬೇಕು ಐದೂ ಇಂದ್ರಿಯಗಳು ಐದು ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳು ಅದನ್ನೇ ನೀ ಕೊಟ್ಟದ್ದು ನಿನಗೆ ಅಂತ ಕೊಟ್ಟುಬಿಡಬೇಕು ಅಂತ ಪಂಚಕಾದ್ಯ ಶಕ್ತಿತಃ ಅಂತ ಕರಿತಾ ಇದ್ದಾರೆ ವ್ಯಾಸರಾಜರು ಅಂದರೆ ಇಂದ್ರಿಯಗಳ ವಿಷಯಗಳು ಇಂದ್ರಿಯಗಳ ಭೋಗಕ್ಕೆ ಕಾರಣವಾದದ್ದು ಅವು ಏನಾಗಬೇಕಾವು ಆ ವಿಷಯಗಳನ್ನೇ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯಾವುದೋ ಒಂದು ಪದಾರ್ಥ ಇಟ್ಟು ನೈವೇದ್ಯ ಮಾಡೋದಲ್ಲ ಭಗವಂತ ನಮಗಾಗಿ ಸೃಷ್ಟಿ ಮಾಡಿರ್ತಕ್ಕಂತಹ ಐದು ವಿಷಯ ಪದಾರ್ಥಗಳೇನಿದ್ದಾವೆ ಅದನ್ನೇ ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ಮಹಾಪೂಜೆ ಇದರ ತಾತ್ಪರ್ಯಯುಕ್ತರಾಗಿ ಅವರು ದಾಸರಾಜಗುರು ಸಾರ್ವಭೌಮರು ಪಂಚಕಾದ್ಯಷ್ಟ ಶಕ್ತಿತಃ ಅಥವಾ ಭಕ್ತಿತಃ ಭಕ್ತಿಪೂರ್ವಕವಾಗಿ ಆದರೂ ಸರಿ ಇಲ್ಲ ಯಥಾಶಕ್ತಿ ನಿಮ್ಮ ಯೋಗ್ಯತಾಸಾರವಾಗಿ ಐದು ಇಂದ್ರಿಯಗಳ ವಿಷಯಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ರಿ ಇದೇ ಈ ಪೂಜೆಯನ್ನೇ ಸೇವ್ಯ ಮಾ ಭಗವನ್ ಯಾರೂ ಮುಖ್ಯಪುರಾಣದವರು ಸ್ವೀಕಾರ ಮಾಡ್ತಾರೆ ಅಂತ ತಿಳಿಸಿಕೊಡ್ತಾ ಶ್ರೀ ಹನುಮಂತಂ ಹೇಮಕಾಂತಿ ವ್ಯಾಸತೀರ್ಥಯತೀಂದ್ರೇಣ ಪೂಜಿತ ಮುಖ್ಯಪ್ರಾಣದೇವರು ಅವರನ್ನ ವ್ಯಾಸತೀರ್ಥಯತಿಗಳು ಪೂಜೆ ಮಾಡಿದ್ದಾರೆ ವಿಧಾನ ಪ್ರಕಾರಕವಾಗಿ ಪೂಜೆ ಮಾಡಿದ್ದಾರೆ ವಿಧಿವಿಧಾನದಲ್ಲಿ ಪೂಜೆ ಮಾಡಿದ್ದಾರೆ ಹನುಮಂತ ಹನುಮಂತದೇವರು ಹೇಮಕಾಂತಿ ಸಮಪ್ರಭಂ ಅಂತ ಹೇಳ್ತಿದ್ದಾರೆ ಹನುಮಂತ ಮುಖ್ಯಪ್ರಾಣದೇವರು ಹೇಮಕಾಂತಿ ಸಮಪ್ರಭರೇ ಬಂಗಾರದ ವರ್ಣದಿಂದ ಕೂಡಿದವರೇ ಅಂತ ಪ್ರಶ್ನೆ ಬರ್ತದೆ ಹೇಮಕಾಂತಿ ಸಮಪ್ರಭರು ಹೇಗಾದರು ಅಂತ ಅವರ ಅಪ್ಪ ಅಮ್ಮನ್ನು ನೋಡಿದ್ರೆ ಮಗನ ಬಗ್ಗೆ ಗೊತ್ತಾಗುತ್ತೆ ಅಂತಾರೆ ಶಾಸ್ತ್ರಕಾರ ಅವರ ಅಪ್ಪ ಅಮ್ಮ ಎಂತವರೋ ಅದರಂತೆ ಮಗು ಇದೆ ಎಂದು ಬಿಡ್ತಾರೆ ಜಗತ್ತಿನಲ್ಲಿ ಹೌದಾ ಹಾಗಾಗಿ ಹನುಮಂತನ ಅಪ್ಪ ಅಮ್ಮನ ವಿಚಾರ ಮಾಡಿರಿ ಎಂದರು ಹನುಮಂತ ಮುಖ್ಯಪ್ರಾಣದೇವರ ಅಪ್ಪ ಅಮ್ಮ ಹೇಗಿದ್ದಾನೋ ಆ ಮುಖ್ಯಪ್ರಾಣ ಹಾಗಿದ್ದಾನೆ ಅವರಪ್ಪ ಅಮ್ಮ ಯಾರು ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ ಮುಖ್ಯಪ್ರಾಣದೇವರ ತಾಯಿ ಜಯಾಪತಿ ಸಂಕರ್ಷ್ಣನ ಪುತ್ರ ಸಂಕರ್ಷಣನೆಂದೇ ಹೆಸರು ಮುಖ್ಯಪ್ರಾಣದೇವರಿಗೆ ಹೌದಾ ಪವಮಾನ ಜಗದ ಪ್ರಾಣ ಭವಭಯಾರಣ್ಯ ದಹನಾ ಅಂತಾರೆ ಸಂಕರ್ಷಣ ಅಂತ ಹೆಸರು ಯಾಕೆ ಅವನು ಸಂಕರ್ಷಣನ ಪುತ್ರ ಜಯ ಮತ್ತು ಸಂಕರ್ಷಣರ ಪುತ್ರರಾದ ಮುಖ್ಯಪ್ರಾಣದೇವರಿಗೆ ಸಂಕರ್ಷಣ ಅಂತನೇ ಹೆಸರು ಹಾಗಾದರೆ ಲಕ್ಷ್ಮೀದೇವಿ ಆದಳು ಲಕ್ಷ್ಮೀದೇವಿ ಯಾವ ಬಣ್ಣದವಳು ಹಿರಣ್ಯವರ್ಣಾಂ ಹರಣೀಂ ಅಂತಂದು ಹಿರಣ್ಯವರ್ಣ ಭಂಗಾರದ ವರ್ಣದವಳವಳು ಇನ್ನು ಅವಳ ಗಂಡ ಪರಮಾತ್ಮ ಅವನು ಯಾವ ವರ್ಣದವನು ಅಂತ ಪ್ರಶ್ನೆ ಬಂತು ನಾವೆಲ್ಲ ನಿತ್ಯ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಹೇಳ್ತೇವೆ ಧ್ಯಾನ ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣಾಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹೂ ಅಂತ ಹೇಳ್ತೇವೆ ಭಗವಂತನನ್ನ ಹಿರಣ್ಮಯ ವಪುಹೂ ಬಂಗಾರದಂತಹ ಶರೀರವುಳ್ಳವನು ಬಂಗಾರ ವರ್ಣದ ಶರೀರ ಭಗವಂತನದ್ದು ಹಾಗಾದರೆ ಅಮ್ಮನೋ ಬಂಗಾರದ ವರ್ಣದವಳು ಅಪ್ಪನೋ ಬಂಗಾರದ ವರ್ಣದವನು ಅವರಿಬ್ಬರಿಂದ ಉಜ್ಜನಿತನಾಗಿರತಕ್ಕಂತಹ ಮುಖ್ಯಪ್ರಾಣನೂ ಬಂಗಾರದ ವರ್ಣದವನೇ ಅದಕ್ಕೆ ಹೇಮಕಾಂತಿ ಸಮಪ್ರಭಂ ಅಂತ ಮುಖ್ಯಪ್ರಾಣದೇವರು ಯಾಕೆ ಹೇಮಕಾಂತಿ ಸಮಪ್ರಭರು ಅಂತಂದರೆ ಅಪ್ಪ ಅಮ್ಮ ಇಬ್ಬರೂ ಹೇಮಕಾಂತಿ ಸಮಪ್ರಭರು ಹಾಗೆ ಅವರ ಪುತ್ರನಾದ ಇವನು ಅಷ್ಟೇ ಹಾಗೆ ಲಕ್ಷ್ಮೀನಾರಾಯಣ ದೇವರ ಚಿಂತನೆ ಇದ್ದವರಿಗೆ ದೇವರ ಚಿಂತನೆ ಎಟ್ಕತ್ತೆ ಲಕ್ಷ್ಮೀನಾರಾಯಣ ದೇವರು ಹಿರಣಮಯ ಹಾಗಾಗಿ ಅವರ ಪುತ್ರನಾಗಿರತಕ್ಕಂತಹ ಮುಖ್ಯಪ್ರಾಣವೂ ಹಿರಣ್ಮಯ ಒಪು ಅನ್ನೋದನ್ನು ತೋರಿಸ್ತಾ ಪ್ರಾಣದೇವರ ಚಿಂತನೆಯನ್ನು ನಮಗೆ ತಂದು ಕೊಡ್ತಾ ಇದ್ದಾರೆ ವ್ಯಾಸರಾದಿಗುರು ಸಾರ್ವಭೌಮರು ಹಾಗಾಗಿ ಹನುಮಂತ ದೇವರನ್ನು ನಾವು ಸ್ಮರಣೆ ಮಾಡಬೇಕಾ ಹನುಮಂತ ದೇವರನ್ನು ಹೇಗೆ ಸ್ಮರಣೆ ಮಾಡಬೇಕು ಹೇಮಕಾಂತಿ ಸಮಪ್ರಭಂ ಬಂಗಾರದ ಕಾಂತಿಯಿಂದ ಯುಕ್ತವಾಗಿರತಕ್ಕಂತಹ ಸುಂದರವಾದ ಶರೀರ ಪ್ರಾಣದೇವರದ್ದು ಬಂಗಾರದ ಕಾಂತಿ ಚಿಮ್ಮಿ ಬರ್ತಾ ಇರ್ತದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರಪ್ಪ ಅಮ್ಮನೇ ಅದಕ್ಕೆ ಕಾರಣ ಅವರ ತಂದೆಯೂ ಅದೇ ಹೇಮಕಾಂತಿ ಸಮಪ್ರಭನು ತಾಯಿಯೂ ಹೇಮಕಾಂತಿ ಸಮಪ್ರಭಳು ಪುತ್ರನೂ ಅದೇ ಆಗಿದ್ದಾನೆ ಹಾಗಾಗಿ ಶ್ರೀ ಹನುಮಂತಂ ಹೇಮಕಾಂತಿ ಸಮಪ್ರಭಂ ಹೇಮಕಾಂತಿ ಸಮಪ್ರಭನಾಗಿರತಕ್ಕಂತಹ ಮುಖ್ಯಪ್ರಾಣನನ್ನು ನಾನು ಆಶ್ರಯಿಸಿ ಹೋಗ್ತಾ ಇದ್ದೇನೆ ಶರಣು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ವ್ಯಾಸತೀರ್ಥಯತೀಂದ್ರೇಣ ಪೂಜಿತಂಚ ವಿಧಾನತಃ ಅಂದರು ಇಲ್ಲಿ ಸ್ವಲ್ಪ ಅನುಮಾನ ಬರುತ್ತದೆ ಇಂತಹ ಹೇಮಕಾಂತಿ ಸಮಪ್ರಭನಾಗಿರತಕ್ಕಂಥ ಹನುಮನನ್ನು ವ್ಯಾಸತೀರ್ಥಯತೀಂದ್ರೇಣ ಪೂಜಿತಂ ಅಂತ ತಮ್ಮ ಬಗ್ಗೆ ತಾವೇ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ವ್ಯಾಸರಾಜಯತಿಗಳು ನಾನು ಪೂಜೆ ಮಾಡಿದ್ದೇನೆ ಹಾಗಾಗಿ ನೀವು ಮಾಡಿ ಅಂತ ಹೇಳಿದ್ರೆ ಯಾರಾದರೂ ಒಪ್ತಾರಾ ನಾನು ಪೂಜೆ ಮಾಡ್ತಾ ಇದ್ದೀನಿ ನೀನು ಮಾಡಯ್ಯ ನನ್ನಿಂದ ಪೂಜೆ ಅಂತ ಆಗಿರತಕ್ಕಂಥ ಈ ವಿಗ್ರಹ ಹಾಗಾಗಿ ನೀನು ಪೂಜೆ ಮಾಡು ಅಂತಂದರೆ ನೀನು ಯಾವ ದೊಡ್ಡ ಮನುಷ್ಯ ಅಂತ ಕೇಳ್ತೇವೆ ನಾವು ಹೌದಲ್ಲೋ ನಾನು ಇಷ್ಟು ದಿನ ಪೂಜೆ ಮಾಡಿದ್ದೀನಿ ನೀನು ಕೊಡ್ತಾ ಇದ್ದೀನಿ ನೀನಿಗೆ ಪೂಜೆ ಮಾಡೋದ್ರೆ ನೀನು ದೊಡ್ಡ ಮನುಷ್ಯನೇ ಅಂತೀವಿ ಹಾಗಾದರೆ ಇಲ್ಲಿ ಯಾಕು ವ್ಯಾಸರಾಜಗುರಿ ಸಾರ್ವಭೌಮರು ನಾನು ಪೂಜೆ ಮಾಡಿದ್ದೇನೆ ವ್ಯಾಸರಾಜ ಯತೀಂದ್ರೇಣ ಪೂಜಿತಂ ವ್ಯಾಸರಾಜ ಯತೀಂದ್ರನ ಎನಿಸಿಕೊಂಡಿರ್ತಕ್ಕಂತಹ ನಾನು ನನ್ನಿಂದ ಪೂಜಿಸಲ್ಪಟ್ಟಿದ್ದು ನೀವು ಪೂಜೆ ಮಾಡಿ ಅಂತಂದರೆ ಯಾಕೆ ಕೇಳೋಣ ನಾವು ಅವ್ರ ಮಾತನ್ನ ಹೌದು ನಮಗೆ ಗೌರವ ಇದೆ ವ್ಯಾಸರಾಜಗುರಿ ಸಾರ್ವಭೌಮರ ಬಗ್ಗೆ ಗೌರವ ಇದೆ ಅಪರೋಕ್ಷ ಜ್ಞಾನಿಗಳು ದೇವಾಂಶ ಸಂಭೂತರು ಮುಖ್ಯ ಪ್ರಾಣದೇವರ ಆವೇಶವುಳ್ಳವರು ಇದೆಲ್ಲ ನಮಗೆ ತಿಳಿದಿದೆ ಪ್ರಹ್ಲಾದರಾದರ ಅವತಾರಿಗಳು ಅಂತ ಗೊತ್ತಿದೆ ಅದೆಲ್ಲ ಬೇರೆ ವಿಷಯ ಆದರೂ ಮುಖ್ಯ ನಾನು ಪೂಜೆ ಮಾಡಿದ್ದೇನೆ ವ್ಯಾಸತೀರ್ಥ ಯತೀಂದ್ರನಾಗಿರ್ತಕ್ಕಂಥ ನಾನು ಪೂಜೆ ಮಾಡಿದ್ದೇನೆ ನೀವು ಪೂಜೆ ಮಾಡ್ರಿ ಅಂದರೆ ಇದನ್ನು ಎಂದು ಬಿಡ್ತಾರೆ ಇದ್ಯಾಕೆ ಹೇಳಿದರು ಹೀಗೆ ವ್ಯಾಸರಾಜರು ಅಂತ ಪ್ರಶ್ನೆ ಬರ್ತೇವೆ ಮನಸ್ಸಿಗೆ ಬರ್ತದೋ ಇಲ್ಲೋ ಪ್ರಶ್ನೆ ಹೌದು ಯಾಕೆ ವ್ಯಾಸರಾಜರು ನಾನು ಪೂಜೆ ಮಾಡಿದ್ದೇನೆ ನೀವು ಪೂಜೆ ಮಾಡಿ ಅಂತ ಇದ್ದಾರಾ ಹಾಗೆ ಮಾತನಾಡುವವರ ವ್ಯಾಸರಾಜರು ಹೇಳಿ ಬಿಡಿ ಏನು ತೊಂದರೆ ಹಾಗೆ ಮಾತಾಡಿದ್ದಾರೆ ಅಂತೇಳಿ ಇಟ್ಕೊಳ್ಳೋಣ ವ್ಯಾಸತೀರ್ಥ ಯತೀಂದ್ರೇಣ ಪೂಜಿತಂ ವಿಧಾನತಃ ಅಂತ ಹೇಳ್ತಾ ಇದ್ದಾರೆ ಇರಲಿ ಇಟ್ಕೊಳ್ಳೋಣ ಏನಂತೆ ಹಾಗೆ ಹೇಳಿಕೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ ವ್ಯಾಸರಾಜಗುರು ಗುರು ಅವರಿಗೆ ನಾನು ಪೂಜೆ ಮಾಡಿದ್ದೀನಿ ಹಾಗಾಗಿ ನೀವು ಪೂಜೆ ಮಾಡಿರಿ ಅಂತ ಹೇಳುವ ಅಧಿಕಾರ ಇದೆ ಅವರಿಗೆ ಕಾರಣ ಅವರು ಸದಾ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದವರು ಆಚಾರ್ಯರ ಗ್ರಂಥದಲ್ಲಿಯೇ ಮುಳುಗಿದ್ದವರು ಆಚಾರ್ಯರ ಗ್ರಂಥಗಳಿಗೆ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಎಂತಹ ಸುಂದರವಾಗಿರತಕ್ಕಂಥ ವ್ಯಾಖ್ಯಾನಗಳನ್ನು ಬರೆದು ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವೃದ್ಧ ಟೀಕಾಕೃತಪಾದರನ್ನು ಕೊಂಡಾಡಿ ಅವರನ್ನು ಗುರುಗಳನ್ನು ಸ್ವೀಕಾರ ಮಾಡ್ತಾ ಅವರ ಗ್ರಂಥಗಳಿಗೂ ವ್ಯಾಖ್ಯಾನಗಳನ್ನು ರಚನೆ ಮಾಡಿ ಸದಾ ಆಚಾರ್ಯರ ಗ್ರಂಥಗಳಲ್ಲಿ ನಿಷ್ಠೆ ಉಳ್ಳವರಾಗಿದ್ದಾರೆ ಅದೇ ಒಂದು ದೊಡ್ಡ ಅಪ್ಪ ಅದೇ ಒಂದು ದೊಡ್ಡ ಯೋಗ್ಯತೆ ಆಚಾರ್ಯರ ಗ್ರಂಥಗಳನ್ನು ಸೇವಾ ಮಾಡುವುದೇ ಒಂದು ದೊಡ್ಡ ಯೋಗ್ಯತೆ ಅಂಥ ಮಹಾಯೋಗ್ಯತೆ ಉಳ್ಳಂತಹ ನಾವು ಪೂಜೆ ಮಾಡಿದ್ದೀವಿ ಹಾಗಾಗಿ ನೀವು ಪೂಜೆ ಮಾಡಿ ನಾವು ಪ್ರತಿಷ್ಠೆ ಮಾಡಿದ್ದೇವೆ ನೀವು ಅದನ್ನು ಉಪಯೋಗಿಸಿಕೊಳ್ಳ್ರಿ ಓ ಧಾರಾಳವಾಗಿ ಹೇಳಲಿಕ್ಕೆ ಬರ್ತದೆ ಧೈರ್ಯವಾಗಿ ಹೇಳಲಿಕ್ಕೆ ಬರ್ತದೆ ಆ ಮಾತನ್ನು ಹಾಗಾಗಿ ವ್ಯಾಸರಾಜರು ಹೆಮ್ಮೆಯಿಂದ ಆ ಮಾತು ಹೇಳಿದ್ದಾರೆ ಅಂತಂದರೆ ಸ್ವೀಕಾರಕ್ಕೆ ಯೋಗ್ಯವಾದ ಮಾತೇ ಅದು ಅನುಮಾನವೇ ಬೇಡ ಇದು ಒಂದು ಉತ್ತರ ವ್ಯಾಸರಾಜರು ಸದಾ ಶಾಸ್ತ್ರಗ್ರಂಥದಲ್ಲಿ ಮುಳುಗಿದವರು ಆಚಾರ್ಯರ ಶಾಸ್ತ್ರಗ್ರಂಥಗಳಿಗೇ ತನ್ನರಾದವರು ಅಂತಹ ವ್ಯಾಸರಾಜ ಗುರು ಸಾರ್ವಭೌಮರಿಂದ ಪ್ರತಿಷ್ಠಿತನಾಗಿರತಕ್ಕಂಥ ಹನುಮನನ್ನು ಪೂಜೆ ಮಾಡಿರಿ ಸಂತೋಷ ಜ್ಞಾನಿವರಣ್ಯರಿಂದ ಪ್ರತಿಷ್ಠಾಪಿತವಾದದ್ದು ಪೂಜೆ ಮಾಡಲಿಕ್ಕೆ ಬರ್ತದೆ ಹೇಳಿಕೊಳ್ಳಿ ಬಿಡಿ ಪರವಾಗಿಲ್ಲ ಇದು ಒಂದು ಉತ್ತರ ಇನ್ನೊಂದು ತಾತ್ಪರ್ಯ ಇದೆ ಏನು ಯಾಮ ಕಾರಣದಿಂದ ಆ ಶಬ್ದ ಉಪಯೋಗಿಸ್ತಾ ಇದ್ದಾರೆ ವ್ಯಾಸತೀರ್ಥ ಯತೀಂದ್ರೇಣ ಎಂಬತಕ್ಕಂತಹ ಶಬ್ದದ ತಾತ್ಪರ್ಯ ಏನು ವ್ಯಾಸಃ ತೀರ್ಥಃ ಏಶಾಂತೆ ವ್ಯಾಸ ತೀರ್ಥ ಅಂತ ತಾತ್ಪರ್ಯ ಮಾಡಿಬಿಟ್ರೆ ವ್ಯಾಸ ವೇದವ್ಯಾಸದೇವರು ವೇದವ್ಯಾಸದೇವರನ್ನ ತೀರ್ಥ ಗುರುಗಳನ್ನಾಗಿ ಉಳ್ಳವರು ಯಾರು ವೇದವ್ಯಾಸದೇವರನ್ನ ಗುರುಗಳಾಗಿ ಉಳ್ಳವರು ಯಾರು ಶ್ರೀಮದಾಚಾರ್ಯರು ವೇದವ್ಯಾಸದೇವರನ್ನ ಗುರುಗಳಾಗಿ ಉಳ್ಳವರು ಶ್ರೀಮದಾಚಾರ್ಯರು ಅಂತಹ ಶ್ರೀಮದಾಚಾರ್ಯರು ಅವರ ಪರಂಪರಾದಲ್ಲಿ ಬಂದವರು ವ್ಯಾಸರಾಜರಿಂದ ಹಿಂದಕ್ಕೆ ಅವರ ಪರಂಪರಾದಲ್ಲಿ ಬಂದವರು ಅವರುಗಳು ಯಾರು ಜಯತೀರ್ಥರು ಬ್ರಹ್ಮಣ್ಯತೀರ್ಥರು ಶ್ರೀಪಾದರಾಜರು ಪದ್ಮನಾಭತೀರ್ಥರು ಇವರುಗಳೆಲ್ಲ ನೋಡಿ ಒಂದು ಸೌಂದರ್ಯ ಎಷ್ಟು ಚೆನ್ನಾಗಿದೆ ವ್ಯಾಸರಾಜ ಗುರು ಸಾರ್ವಭೌಮರ ಮಾತಿನಲ್ಲಿ ವ್ಯಾಸತೀರ್ಥ ಯತೀಂದ್ರೇಣ ಅನ್ನೋ ಶಬ್ದದಲ್ಲಿ ವ್ಯಾಸ ವೇದವ್ಯಾಸದೇವರು ತೀರ್ಥ ಅವರನ್ನೇ ಗುರುಗಳು ವೇದವ್ಯಾಸದೇವರನ್ನು ಗುರುಗಳಾಗಿ ಉಳ್ಳವರು ಶ್ರೀಮದಾಚಾರ್ಯರು ಅವರೇನಾದರೂ ಈಗ ಯತಿ ಯತೀಂತಾದರು ವೇದವ್ಯಾಸ ದೇವರನ್ನು ಗುರುವಾಗಿ ಉಳ್ಳಂತಹ ಯತಿ ಯಾರಾದ ಮುಖ್ಯ ಪ್ರಾಣ ಅವತಾರಿಗಳಾದ ಶ್ರೀಮದಾಚಾರ್ಯರು ಅಂತಾದರು ಅವರು ಇಂದ್ರರೂ ಆಗಿದ್ದಾರೆ ಅಂದರೆ ಇಂದ್ರ ಅಂದ್ರೇನು ಶ್ರೇಷ್ಠ ಒಡೆಯ ಇತ್ಯಾದಿ ಅರ್ಥ ಶ್ರೀಮದಾಚಾರ್ಯರು ಒಡೆಯರಾಗಿದ್ದಾರೆ ಯಾರಿಗೆ ಅದೇ ವ್ಯಾಸತೀರ್ಥ ಯತಿಗಳಿಗೆ ವ್ಯಾಸತೀರ್ಥ ಯತಿಗಳು ಅಂದರೆ ಯಾರು ಮತ್ತೆ ವೇದವ್ಯಾಸದೇವರು ಎಂಬತಕ್ಕಂತಹ ಗುರುಗಳು ಅವರಿಗೆ ಶಿಷ್ಯರಾದ ಪದ್ಮನಾಭ ತೀರ್ಥರು ಜಯತೀರ್ಥರು ಬ್ರಹ್ಮಣ್ಯ ತೀರ್ಥರು ಶ್ರೀಪಾದರಾಜರು ಎಂಬತಕ್ಕಂತಹ ಯತಿಗಳು ಈ ಯತಿಗಳ ಸಮೂಹಕ್ಕೆ ಇಂದ್ರ ಒಡೆಯ ಯಾರು ಮುಖ್ಯ ಪ್ರಾಣದೇವರ ಅವತಾರರಾದ ಆಚಾರ್ಯರು ಹಾಗಾಗಿ ವ್ಯಾಸತೀರ್ಥ ಯತೀಂದ್ರ ಅಂದರೆ ಶ್ರೀಮದಾಚಾರ್ಯರು ಅಂತಾಯಿತು